ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಏನು ಅಂತಂದರೆ ಇದು ನಮ್ಮ ಅಕಾಡೆಮಿಯಲ್ಲಿ ಸ್ಟೂಡೆಂಟ್ಸ್ಗೆ ಡೆಮೋ ತೋರಿಸೋದಕ್ಕೆ ಅಂದ್ಬಿಟ್ಟು ನಾವು ಮಾಡೆಲ್ಸ್ನ ಕರೆಸಿ ಮೇಕಪ್ನ ಹೇಳ್ಕೊಟ್ವಿ ಅದು ಯಾವ ರೀತಿ ಇತ್ತು ಹೇಗೆಲ್ಲ ಆಯಿತು ಅಂದ್ಬಿಟ್ಟು ಇವನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹಾಗೆ ಈ ವಿಡಿಯೋ ನಾನು ಅಪ್ಲೋಡ್ ಮಾಡೋ ಟೈಮ್ಗೆ ನನ್ನ ಸೆಕೆಂಡ್ ಬ್ಯಾಚು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಿದೆ ಬಟ್ ನಾನು ಈಗ ಒನ್ ವೀಕು ಬ್ರೇಕ್ನ ತೊಗೊಂಡಿದ್ದೀನಿ ಪೆಂಡಿಂಗ್ ಇರೋ ವೀಡಿಯೋಸ್ ಎಲ್ಲ ಈಗ ಡೈಲಿ ಒಂದೊಂದು ವೀಡಿಯೋನ ಹಾಕಿ ನಾನು ಕ್ಲಿಯರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೆನ್ನೆಗೆ ಸರ್ಟಿಫಿಕೇಶನ್ ಡೇ ಪೋರ್ಟ್ಫೋಲಿಯೋ ಎಲ್ಲದು ಕೂಡ ಕಂಪ್ಲೀಟ್ ಆಗಿದೆ ಇದು ಬಂದು ಲಾಸ್ಟ್ ವೀಕಲ್ಲಿ ಮಾಡಿದಂಥ ಮೇಕಪ್ಪು ಕ್ಲಿಪ್ಪಿಂಗ್ಸ್ನ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಶಾರ್ಟ್ಸಲ್ಲೆಲ್ಲ ಹಾಕಿದ್ದೆ ಬಟ್ ಲೆಂತಿ ವಿಡಿಯೋದಲ್ಲಿ ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಇವಾಗ ಹಾಕ್ತಾ ಇದ್ದೀನಿ ಇವರು ಬಂದು ಇಲ್ಲ ನಮ್ಮ ಕುಣಿಗಲ್ ನಿಯರ್ ಅವರೇನೆ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೆ ಯಾರಾದರೂ ಮಾಡಲ್ಸ್ ಬೇಕು ಈ ಥರ ಪೋರ್ಟ್ಫೋಲಿಯೋ ಮಾಡೋದಕ್ಕೆ ಅಂದ್ಬಿಟ್ಟು ಸಾರಿ ಫೋಟೋ ಶೂಟ್ ಮಾಡೋದಕ್ಕೆ ಅಂದ್ಬಿಟ್ಟು ಹಾಗಾಗಿ ಅವರು ಇನ್ಸ್ಟಾಗ್ರಾಮಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ ಬಂದಿದ್ರು ಅವರಿಗೆ ನಾನಿವತ್ತು ರಿಸೆಪ್ಷನ್ ಲುಕ್ನ ಮಾಡಿ ತೋರಿಸ್ತಾ ಇದ್ದೀನಿ ಮೇಕಪ್ಪು ಮತ್ತು ಸ್ಟೈಲು ಅಜುವೆಲ್ಸು ಮತ್ತು ಈ ಡ್ರೆಸ್ ಏನು ಹಾಕಿದ್ದೀವಿ ನಾನು ನೋಡಿರ್ಬೋದು ನೀವು ನಾವು ಕಲ್ಲೂರಲ್ಲಿ ಶಾಪಿಂಗ್ ಮಾಡಿದ್ನಲ್ಲ ಲಾಸ್ಟ್ ಬ್ಯಾಚಲ್ಲಿ ಕೂಡ ಒಂದು ಮೆರೂನ್ ಕಲರ್ ಡ್ರೆಸ್ನ ರಿಸೆಪ್ಷನ್ ಲುಕ್ಕಿಗೆ ತೋರ್ಸೋಕ್ಕೆ ಅಂತ ತಂದಿದ್ದು ಈ ವ ಈ ಸಲದವ್ರಿಗೆ ಈ ಒಂದು ಕಲರಲ್ಲಿ ತೋರಿಸೋಣ ಅಂದ್ಬಿಟ್ಟು ಯಾರಿಗಾದರೂ ಬೇಕಂದರೆ ಡ್ರೆಸ್ಸಸ್ಗಳು ರೆಂಟಿಗೂ ಕೂಡ ಸಿಗುತ್ತೆ ಫೋಟೋ ಎಲ್ಲ ಏನಾರು ಮಾಡಿಸ್ಕೊತೀರಾ ಅಂದರೆ ಆರಾಮಾಗಿ ತೊಗೋಬೋದು ಯಾ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ನ ಮಾಡ್ಬೋದು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮಗೆ ವೀಡಿಯೋಸ್ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ತುಂಬ ಎನ್ಕ್ವೈರಿ ಬರ್ತಿತ್ತು ನೆಕ್ಸ್ಟ್ ಬ್ಯಾಚ್ ಯಾವಾಗ ಅಂತ ಅದನ್ನು ಕೂಡ ಹಾಗೆ ಅನೌನ್ಸ್ ಮಾಡಿಬಿಡೋಣ ಅಂತ ಈ ವಿಡಿಯೋದಲ್ಲಿ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಸ ಮಂಡೇ ಅಂದರೆ ಆಗಸ್ಟ್ ಹನ್ನೆರಡನೇ ತಾರೀಕಿಂದ ನೆಕ್ಸ್ಟ್ ಬ್ಯಾಚ್ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಬ್ಯಾಚ್ ತ್ರೀ ಸ್ಟಾರ್ಟ್ ಆಗ್ತಿದೆ ಆಲ್ಮೋಸ್ಟ್ ಈಗ ಅಡ್ಮಿಷನ್ಸ್ ಎಲ್ಲ ನಡೀತಾ ಇದೆ ಲಿಮಿಟೆಡ್ ಸೀಟ್ಸ್ ಅಷ್ಟೇ ಅಂತ ಅಂದ್ಕೊಂಡಿದ್ದೀನಿ ಒಂದು ಫೈವ್ ಟು ಸಿಕ್ಸ್ ಮೆಂಬರ್ಸ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಜನನ ತಗೊಳ್ಳಲ್ಲ ಆಲ್ರೆಡಿ ತ್ರೀ ಮೆಂಬರ್ಸ್ ಆಗಿದ್ದಾರೆ ಇನ್ನೊಂದು ತ್ರೀ ಮೆಂಬರ್ಸ್ ಅಷ್ಟರಲ್ಲಿ ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟ್ ಮಂಡೆಯಿಂದ ಕ್ಲಾಸಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮೇಕಪ್ ಎಲ್ಲ ಮುಗಿದ್ಮೇಲೆ ಅಣ್ಣ ಕೂಡ ಬಂದಿದ್ದರು ಫೋಟೋಶೂಟ್ ಮಾಡೋದಿಕ್ಕೆ ಮಾಡೋದಕ್ಕೆ ಅಂದ್ಬಿಟ್ಟು ಇವತ್ತು ನಾವು ಸ್ಟೂಡೆಂಟ್ಸ್ಗೆ ತೋರಿಸಿರೋದು ಎಚ್ ಡಿ ಮೇಕಪ್ಪು ರಿಸೆಪ್ಷನ್ಗೆ ಮಾಡೋವಂಥ ಮೇಕಪ್ಪು ಹೇಗೆ ಬಂದಿದೆ ಅಂದ್ಬಿಟ್ಟು ನೀವು ಕೂಡ ಕಮೆಂಟಲ್ಲಿ ತಿಳಿಸ್ಬೋದು ಬಟ್ ನನಗೆ ಏರ್ ಸ್ಟೈಲು ಒಂದು ಸ್ವಲ್ಪ ಸಮಾಧಾನ ಆಗಲಿಲ್ಲ ಅಂದರೆ ಅವ್ರದ್ದು ಫ್ರೆಂಟು ಏರ್ ಕಟ್ ಆಗಿತ್ತು ಹಾಗೆ ತುಂಬ ಬೇಬಿ ಏರ್ಸ್ ಇತ್ತು ನಾವೇನೇ ಪ್ರಯತ್ನ ಪಟ್ಟರು ಅದು ಸ್ವಲ್ಪ ಕವರ್ ಮಾಡೋದೆಲ್ಲ ಆಗಲಿಲ್ಲ ಹಾಗಾಗಿ ಸ್ವಲ್ಪ ನನಗೇ ಏರ್ ಸ್ಟೈಲ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರ್ಬೋದಿತ್ತು ಅಂತ ಅನ್ನಿಸ್ತು ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ ಆ ಥರ ಇದ್ದಾಗ ನಾವು ಏನು ಮಾಡ್ಬೋದು ಅಷ್ಟನ್ನು ನಾನು ಮಾಡಿ ಅವ್ರಿಗೆ ಸ್ಟೂಡೆಂಟ್ ತೋರಿಸಿದೀನಿ ಫೇಸಲ್ಲಿ ಮೇಕಪ್ ಅಂತೂ ತುಂಬಾ ಚೆನ್ನಾಗಿ ಸೆಟ್ ಆಗಿತ್ತು ಅವರಿಗೆ ಹಾಗೆ ಅವ್ರದ್ದು ನ್ಯಾಚುರಲೈಸ್ ಅದು ನಾವು ಲೆನ್ಸ್ ಹಾಕಿರೋ ಥರನೇ ಅಂತ ಅನ್ನಿಸ್ತಿತ್ತು ಬಟ್ ಅವ್ರದ್ದು ನ್ಯಾಚುರಲೈಸು ಫೋಟೋಸು ಮತ್ತು ಇನ್ಸ್ಟಾಗ್ರಾಮ್ಗೆ ಅಂದ್ಬಿಟ್ಟು ಕೆಲವೊಂದಷ್ಟು ರೀಲ್ಸ್ ಎಲ್ಲ ಅಣ್ಣ ತಕ್ಕೊಟ್ರು ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸ್ ಇವತ್ತು ಅಂದರೆ ಸ್ಟೂಡೆಂಟ್ಸ್ ಎಲ್ಲ ನೋಡಿದ್ರಲ್ಲ ಲೈವ್ ಆಗಿ ಮೇಕಪ್ಪು ಹೇಗಿರುತ್ತೆ ರಿಸೆಪ್ಷನ್ ಮೇಕಪ್ ಅಂತ ಲೈವ್ ಆಗಿ ನೋಡಿದ್ದು ಅವರೆಲ್ಲರೂ ಕೂಡ ಫಸ್ಟ್ ಟೈಮು ಅವರಿಗೆ ಅದೆಲ್ಲ ಹೇಗೆ ಮಾಡೋದು ಯಾವ ರೀತಿ ಕಸ್ಟಮರ್ನೆಲ್ಲ ಹ್ಯಾಂಡ್ಲು ಮಾಡಬೇಕು ಬ್ರೈಡ್ಸ್ಗಳನ್ನ ಅದೆಲ್ಲದನ್ನು ಕೂಡ ಇವತ್ತಿನ ಕ್ಲಾಸಲ್ಲಿ ಡೀಟೇಲಿಂಗಾಗಿ ಹೇಳ್ಕೊಟ್ಟಿದ್ದೀನಿ ನಮ್ಮ ಕಡೆ ನಮಗೆ ಸಿಗೋಂಥ ಬ್ರೈಡ್ಗಳೆಲ್ಲ ಆಲ್ಮೋಸ್ಟ್ ನಮಗೆ ಜಾಸ್ತಿ ಟೈಮ್ನ ಕೊಡಲ್ಲ ಶಾಸ್ತ್ರಗಳಿಗೆ ಜಾಸ್ತಿ ಪ್ರಿಫ್ರೆನ್ಸ್ನ ಕೊಡೋರಂತೂ ಮೇಕಪ್ಪಿಗೆ ಅಂತ ಟೈಮೇ ಕೊಡೋಲ್ಲ ಆ ಥರದವ್ರನ್ನೂ ಕೂಡ ಯಾವ ರೀತಿ ಎಲ್ಲ ಮ್ಯಾನೇಜ್ ಮಾಡಬೇಕು ನಮಗೆ ಇರೋವಂಥ ಕಡಿಮೆ ಟೈಮಲ್ಲಿ ಅನ್ನೋದನ್ನು ಕೂಡ ಎಲ್ಲ ಡೀಟೇಲಿಂಗಾಗಿ ಇವತ್ತಿನ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿದ್ದೆ ಹಾಗೆ ಮೇಕಪ್ ಎಲ್ಲ ಆದಮೇಲೆ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಯಾವ ರೀತಿ ತೊಗೋಬೇಕು ನಾವು ಕೆಲಸನ ಹೇಗೆ ಮಾಡಿರ್ತೀವೋ ಅದಕ್ಕಿಂತ ಇಂಪಾರ್ಟೆಂಟ್ ಬಂದು ಪ್ರೆಸೆಂಟೇಷನ್ನು ಈಗಿನ ಇದರಲ್ಲಿ ಫೋಟೋಸು ಮತ್ತು ವೀಡಿಯೋಸಲ್ಲಿ ನಾವು ಎಷ್ಟು ಚೆನ್ನಾಗಿ ತೋರಿಸ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಬಗ್ಗೆಯೂ ಕೂಡ ಅವರಿಗೆಲ್ಲ ಒಂದು ಐಡಿಯಾ ಬಂತು ಅಂತ ಅಂದ್ಕೊತೀನಿ ಹಾಗೆ ರಿಂಗ್ ಲೈಟ್ ಯೂಸ್ ಮಾಡೋದು ಲೈಟಿಂಗ್ಸು ಲೈಟಿಂಗ್ಸ್ ಇಲ್ದಲ್ಲೇ ಫೋಟೋ ತೆಗೆಯೋದು ಅದೆಲ್ಲದನ್ನೂ ಕೂಡ ಇವತ್ತು ನಮ್ಮ ಸ್ಟೂಡೆಂಟ್ಸು ಕಲ್ತ್ಕೊಂಡ್ರು ಅಂತಲೇ ಹೇಳ್ಬೋದು ನೋಡ್ತಿರ್ಬೋದು ಫೈನಲ್ ಆಗಿ ಇದು ಬಂದು ನನ್ನ ಮೊಬೈಲಲ್ಲಿ ಶೂಟ್ ಮಾಡಿದಂಥ ವೀಡಿಯೋ ಅವಾಗ ಅವಾಗಲೇ ತೋರ್ಸುದ್ರಲ್ಲ ಅದೇ ಕ್ಯಾಮ್ರಾನೇ ಬೇಕಂತೇನಿಲ್ಲ ನೋಡಿ ಈಗ ನಾನು ಐಫೋನ್ ಯೂಸ್ ಮಾಡ್ತಿರೋದ್ರಿಂದ ಅದರಲ್ಲಿ ಈ ತರ ಕ್ಲಾರಿಟಿಯಲ್ಲಿ ನಾವು ವೀಡಿಯೋಸ್ನ ತೆಗಿಬೋದು ಎಲ್ಲರೂ ಐಫೋನ್ನೇ ತಗೊಳ್ಳಿ ಅಂತಲೂ ಹೇಳೋಕ್ಕಾಗಲ್ಲ ನಿಮ್ಮ ಒಂದು ಬಜೆಟ್ನ ನೋಡಿಕೊಂಡು ಬೇಕಾದರೆ ಇನ್ವೆಸ್ಟ್ನೂ ಕೂಡ ಆಮೇಲೆ ಮಾಡ್ಬೋದು ಬಟ್ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಮೇಕಪ್ ಎಲ್ಲ ಫುಲ್ಲು ಡೆಫಿನೇಷನ್ನು ಕಾಣಿಸುತ್ತೆ ಕ್ಲೀನಾಗಿ ಅಂದ್ಬಿಟ್ಟು ನಾನು ಮೇ ಐಫೋನ್ಗೆ ಇನ್ವೆಸ್ಟ್ ಮಾಡಿದ್ದು ಚೆನ್ನಾಗಾಯಿತು ಎಲ್ಲ ಫೈನಲಿ ನನ್ನ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಖುಷಿಯಾಗಿದ್ದರು ನೋಡ್ತಿರ್ಬೋದು ನೀವೇ ಮಾಡೆಲ್ಗೂ ಕೂಡ ತುಂಬಾ ಇಷ್ಟ ಆಯಿತು ಮೇಕಪ್ ಎಲ್ಲ ಬಟ್ ನಮ್ಮದು ಬ್ಯಾಕ್ಗ್ರೌಂಡು ಪರ್ಪಲ್ ಇರೋದ್ರಿಂದ ಅವರ ಡ್ರೆಸ್ಸು ಕೂಡ ಪರ್ಪಲ್ಲೇ ಆಗಿದ್ದರಿಂದ ಡ್ರೆಸ್ಸಲ್ಲಿ ಹೈಲೈಟ್ ಆಗಲಿಲ್ಲ ನಾನು ಈ ಡ್ರೆಸ್ನ ಶಾಪಿಂಗ್ ಮಾಡಿದಾಗ ನಮ್ಮ ಇನ್ನೂ ಈ ಈ ಒಂದು ಶಾಪು ನಮ್ಮದು ಓಪನ್ ಮಾಡಿರಲಿಲ್ಲ ಆವಾಗ ನನಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಹಾಗಾಗಿ ನಾನು ಒಂದೇ ಸಲ ತಗೊಂಡಿದ್ದು ಫೈನಲ್ ಆಗಿ ಮೇಕಪ್ ಎಲ್ಲ ಮುಗಿದು ಫೋಟೋಶೂಟು ಎಲ್ಲ ಮುಗಿದು ಆದ್ಮೇಲೆ ಈಗ ಅವ್ರದ್ದು ಮೇಕಪ್ನ ನಾನೇ ಇಲ್ಲೇ ರಿಮೂವ್ ಮಾಡಿ ಕಳಿಸ್ಕೊಡ್ತಿದ್ದೀನಿ ಅವ್ರನ್ನ ಲ್ಯಾಶಸ್ಸು ಕೂಡ ಎಲ್ಲ ಹಾಕಿದ್ವಲ್ಲ ಮೇಕಪ್ ನೋಡ್ತಿರ್ಬೋದು ನೀವು ಫೋಟೋಶೂಟ್ ಎಲ್ಲ ಮುಗಿದ್ರೂ ಕೂಡ ಮೇಕಪ್ಪು ಹಾಗೇನೇ ಇತ್ತು ಒಂದು ಸ್ವಲ್ಪನೂ ಅವ್ರಿಗೆ ಏನೂ ಅದು ಆಗಿರಲಿಲ್ಲ ಸ್ವೆಟ್ಟು ಸ್ವೆಟ್ ಆಗಿರ್ಬೋದು ಹಾಗೆ ಪ್ಯಾಚಿ ಪ್ಯಾಚಿ ಆ ಥರದ್ದೆಲ್ಲ ಏನೂ ಆಗಿರಲಿಲ್ಲ ನನಗೆ ಹೊರ್ಸೋದಿಕ್ಕೇ ಬೇಜಾರಾಗ್ತಿತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಹಂಗೆ ಹೋಗಿ ಅಂತಲೂ ಹೇಳೋಕ್ಕಾಗಲ್ಲ ಅಲ್ವಾ ಹಂಗಾಗಿ ಎಲ್ಲ ಕ್ಲೀನ್ ಮಾಡಿ ಅವ್ರಿಗೆ ಕಳಿಸ್ಕೊಟ್ಟೆ ಡ್ರೆಸ್ಸೆಲ್ಲ ತೆಗೆದ್ಮೇಲೆ ಈಗ ನಾರ್ಮಲ್ ಡ್ರೆಸ್ಸಲ್ಲಿ ಮೇಕಪ್ ಎಲ್ಲ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಬಟ್ ಅದಕ್ಕೆ ತಕ್ಕಾಗೆ ನಾವು ಕಾಸ್ಟ್ಯೂಮು ಮತ್ತು ಜ್ಯುವೆಲರಿ ಎಲ್ಲ ಹಾಕೊಂಡಾಗ ಮೇಕಪ್ ತುಂಬಾ ಚೆನ್ನಾಗಿ ಕಾಣುತ್ತೆ ಫೋಟೋ ವೀಡಿಯೋಸಿಗೆಲ್ಲ ನೋಡ್ತಿರ್ಬೋದು ಅವ್ರದ್ದು ಫ್ರೆಂಟ್ ಏರ್ ಸ್ವಲ್ಪ ಎಲ್ಲ ಥರ ಕಟ್ ಆಗಿದ್ದರಿಂದ ನಮಗೆ ಅದು ಸರಿ ಹೋಗಿರಲಿಲ್ಲ ಅಷ್ಟೇ ಹಾಗೆ ಇನ್ನೂ ಇದೊಂದು ಬಂದು ನೆಕ್ಸ್ಟ್ ಅವರು ಸ್ಟೂಡೆಂಟ್ಸು ಪ್ರಾಕ್ಟೀಸ್ ಕೂಡ ಇತ್ತು ನಾನು ಯಾವ ರೀತಿ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿದ್ದೆ ಸೇಮ್ ಈಗ ಅದೇ ಥರ ಅವರು ಸೇಮ್ ನಾನು ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಮಾಡಿದೀನೋ ಅದೇ ಪ್ರಾಡಕ್ಟ್ಸ್ನ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ಗೂ ಕೂಡ ಕೊಟ್ಟಿದ್ದೆ ಅದರಲ್ಲಿ ಈಗ ಅವರು ಕೂಡ ಸೇಮ್ ರಿಸೆಪ್ಷನ್ ಲುಕ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಬಟ್ ಒಬ್ಬೊಬ್ರದ್ದು ಒಂದೊಂದು ಥರ ಕಾಸ್ಟ್ಯೂಮ್ ಜ್ಯುವೆಲರಿ ಚೇಂಜ್ ಇತ್ತು ಅಷ್ಟೇ ಬಟ್ ಮೇಕಪ್ ಬೇಸು ನಾವೇನು ಮಾಡಿದ್ವಿ ಅದೆಲ್ಲರಿಗೂ ಕೂಡ ಸೇಮೇ ಇತ್ತು ಸೇಮ್ ಪ್ರಾಡಕ್ಟ್ಸೇ ಯೂಸ್ ಮಾಡಿ ಮಾಡಿದರು ಹೇಗೆ ಬಂದಿದೆ ಯಾರೆಲ್ಲ ಯಾ ಚೆನ್ನಾಗಿ ಕಾಣ್ತಿದ್ದಾರೆ ಅಂದ್ಬಿಟ್ಟು ಕಮೆಂಟಲ್ಲಿ ನೀವು ತಿಳಿಸ್ಬೋದು ನೋಡ್ತಿರ್ಬೋದು ಒಬ್ಬೊಬ್ರು ಒಂದೊಂದು ಥರ ಕ್ಯೂಟಾಗಿ ಕಾಣಿಸ್ತಿ terima kasih ಇದು ಟೂ ಡೇಸ್ ಆಯಿತು ಪ್ರ್ಯಾಕ್ಟೀಸ್ ಮಾಡೋ ಅಷ್ಟರಲ್ಲಿ ಸಿಕ್ಸ್ ಮೆಂಬರ್ಸ್ ಇದ್ರಲ್ಲ ಇವತ್ತು ಮೂರು ಜನ ನಾಳೆ ಮೂರು ಜನ ಆ ಥರ ಪ್ರ್ಯಾಕ್ಟೀಸ್ನ ಮಾಡಿಕೊಂಡ್ರು ಫೈನಲ್ ಲುಕ್ಕು ಈ ಥರ ಬಂದಿತ್ತು ಎಲ್ಲರೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣ್ತಿದ್ರು ಪ್ರತಿದಿನ ಬರೋ ರೆಗ್ಯುಲರ್ ಡ್ರೆಸ್ಗಿಂತ ಈ ಥರ ಆದಾಗ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಕಾಣ್ತಾರೆ ಅಲ್ವಾ ನನಗೆ ಥರ ಅನಿಸುತ್ತೆ ನಿಮಗೆ ಏನಿಸ್ತು ಅಂತ ಕಮೆಂಟಲ್ಲಿ ನೀವು ತಿಳಿಸ್ಬೋದು ಅವರಿಗೆ ಪೋರ್ಟ್ಫೋಲಿಯೋಗೆ ಆಗಲಿ ಅಂದ್ಬಿಟ್ಟು ಇತ್ತು ಕಾಸ್ಟ್ಯೂಮು ಮತ್ತು ಹೇರ್ ಸ್ಟೈಲ್ ಮೇಕಪ್ ಎಲ್ಲದನ್ನು ಕೂಡ ಮಾಡಿಸಿದ್ದೆ ಒಬ್ರಿಗಿಂತ ಒಬ್ಬರು ಚೆನ್ನಾಗೇ ಮಾಡಿದರು ಇವ್ರು ಫಸ್ಟು ಇವ್ರು ಸೆಕೆಂಡ್ ಅಂತ ನಾನು ಯಾರಿಗೂ ಇಲ್ಲಿ ಹೇಳ್ತಾ ಇಲ್ಲ ಎಲ್ಲರೂ ಕೂಡ ಚೆನ್ನಾಗೇ ಮಾಡಿದರು ನೀವೇ ನೋಡ್ತಿರ್ಬೋದು ಹೇಗೆ ಬಂದಿದೆ ಸ್ಟೂಡೆಂಟ್ಸ್ ವರ್ಕ್ ಅಂದ್ಬಿಟ್ಟು ತುಂಬಾ ಇಂಟ್ರೆಸ್ಟ್ ಆಗಿ ಕಲಿತಿದ್ದಾರೆ ಹೆಣ್ಮಕ್ಳು ಎಲ್ಲರೂ ಕೂಡ ಅವ್ರಿಗೆ ಒಳ್ಳೆಯದಾಗಲಿ ಅವರು ಮುಂದೆ ಅವ್ರ ಒಂದು ಇಂಡಿಪೆಂಡೆಂಟಾಗಿ ಅವರು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಅವ್ರು ದುಡಿಯೋ ಥರ ಆಗಲಿ ಅಂತ ನಾನು ಕೂಡ ಎಲ್ಲರಿಗೂ ವಿಶ್ ಮಾಡ್ತೀನಿ ನೋಡ್ತಿರ್ಬೋದು ಹೇಗೆ ಬಂದಿದೆ ಫೈನಲ್ ಔಟ್ಪುಟ್ ಅಂದ್ಬಿಟ್ಟು ಅದು ಟೂ ಡೇಸ್ ಪ್ರಾಕ್ಟೀಸ್ ಆದಮೇಲೆ ನೆಕ್ಸ್ಟ್ ಡೇ ಮುಹೂರ್ತಮ್ ಲುಕ್ಕು ಡೆಮೋ ಇತ್ತು ಆವತ್ತು ಕೂಡ ಅಷ್ಟೇ ಇವರು ಇನ್ಸ್ಟಾಗ್ರಾಮಿಂದನೇ ಬಂದಿದ್ದು ಮಾಡೆಲ್ಲ ನಮ್ಮ ಊರವರೇನೆ ನಾವು ಹೊರ್ಗಡೆಯಿಂದ ಬೇರೆ ಯಾರ್ಯಾರನ್ನೂ ಕರ್ಸೋದಕ್ಕಿಂತ ನಮ್ಮ ಲೋಕಲಲ್ಲೂ ಕೂಡ ಚೆನ್ನಾಗಿರೋ ಹುಡುಗಿರು ನಮಗೆ ಇದ್ದಾರೆ ಅಲ್ವ ಅವರಿಗೂ ಕೂಡ ಎಲ್ಪ್ ಆಗಲಿ ಎಲ್ಲರಿಗೂ ಕೂಡ ಆಸೆ ಇರುತ್ತೆ ಒಂದಿನ ನಾವು ಈ ಥರ ರೆಡಿ ಆಗಬೇಕು ರೆಡಿ ಮಾಡಿಸ್ಕೋಬೇಕು ಅಂತ ಹಾಗಾಗಿ ಆ ಥರದವ್ರನ್ನೇ ನಾನು ಸೆಲೆಕ್ಟ್ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಆಗಿದ್ದೆ ಹಾಗಾಗಿ ಅವ್ರನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಮುಹೂರ್ತಮ್ ಲುಕ್ಕಿಗೆ ಇವತ್ತು ನಾನು ತೋರಿಸ್ತೀನಿ ಇರೋದು ಬಂದು ವಾಟರ್ ಪ್ರೂಫ್ ಮೇಕಪ್ಪು ಫುಲ್ಲು ಆಗೆಲ್ಲ ವೀಡಿಯೋ ಮಾಡೋಕ್ಕೋದ್ರೆ ತುಂಬಾ ಲೆಂತಿ ಆಗೋಗುತ್ತೆ ಹಾಗಾಗಿ ಅಲ್ಲಿ ನಾವು ಆ ಸ್ಟೂಡೆಂಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಹಾಗೆ ಮಾಡೆಲ್ಸ್ನು ಕೂಡ ಅವರಿಗೂ ಏನು ಎಲ್ಲ ಆಗದೆ ಇರೋ ಥರ ಕ್ಲೀನಾಗಿ ನಮ್ಮ ವರ್ಕ್ನ ನಾವು ಫಿನಿಷ್ ಮಾಡಬೇಕಾಗುತ್ತೆ ಹಂಗಾಗಿ ನಾನು ಆ ಟೈಮಲ್ಲಿ ಜಾಸ್ತಿ ವೀಡಿಯೋ ಬಗ್ಗೆ ಕಾನ್ಸಂಟ್ರೇಟ್ ಆಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆಲ್ಲ ಇನ್ಸ್ಟಾಗ್ರಾಮ್ಗೆ ಅಂತ ಶೂಟ್ ಮಾಡಿದ್ದು ಅದನ್ನು ನಾನು ಈಗ ಶೇರ್ ಮಾಡ್ತಾಯಿದ್ದೀನಿ ಹೇಗೆ ಬಂದಿದೆ ಫೈನಲ್ ಔಟ್ಪುಟ್ ಅಂತ ಕಮೆಂಟಲ್ಲಿ ತಿಳಿಸ್ಬೋದು ಆ ರಿಸೆಪ್ಷನ್ ಲುಕ್ ಇಷ್ಟ ಆಯಿತಾ ಇಲ್ಲ ಮುಹೂರ್ತಮ್ ಲುಕ್ ಇಷ್ಟ ಆಯಿತಾ ಅಂತ ಕೂಡ ನೀವೇ ಕಮೆಂಟಲ್ಲಿ ತಿಳಿಸ್ಬೋದು ಹಾಗೆ ನೆಕ್ಸ್ಟ್ ಬ್ಯಾಚಿಗೆ ಯಾರಾದರೂ ಅಡ್ಮಿಷನ್ ಆಗ್ತೀರಾ ಅಂತ ಆಸೆ ಇದ್ದರೆ ಇಲ್ಲೇ ಸುತ್ತಮುತ್ತಲಿನವರು ತುಂಬ ಎನ್ಕ್ವೈರೀಸ್ ಬರ್ತಿತ್ತು ಬಟ್ ನನ್ನ ನಂಬರ್ಗಳನ್ನ ಎಲ್ಲರದು ಸೇವ್ ಮಾಡ್ಕೊಳಕ್ಕಾಗಿರಲಿಲ್ಲ ಅವರಿಗೆ ಈ ವಿಡಿಯೋ ಮೂಲಕ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಸಣ್ ಮಂಡೆಯಿಂದ ನೆಕ್ಸ್ಟ್ ಬ್ಯಾಚು ಸ್ಟಾರ್ಟ್ ಆಗ್ತಿದೆ ಯಾರಿಗಾದರೂ ನಿಮ್ಮ ಫ್ಯಾಮಿಲಿ ಅವ್ರಿಗೆ ಕಲಿಬೇಕು ಮೇಕಪ್ಪು ಮತ್ತು ಇದೆಲ್ಲ ಬ್ಯೂಟಿಷಿಯನ್ ಕೋರ್ಸ್ ಆಗಿರ್ಬೋದು ಇಷ್ಟ ಇದೆ ಅಂತ ನೀವು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ಬೋದು ಕ್ಲಾಸಸ್ ಬಗ್ಗೆ ಇನ್ನೂ ಹೆಚ್ಚಾಗಿ ಏನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ವಾಟ್ಸಪ್ ಅವ್ರು ಕಾಲ್ ಮಾಡಿದ್ರೆ ಇನ್ನೂ ನಾನು ಅದ್ರ ಬಗ್ಗೆ ಫುಲ್ಲು ಡೀಟೇಲ್ಸ್ನ ಕೊಡ್ತೀನಿ ನೆಕ್ಸ್ಟ್ ಬ್ಯಾಚು ಅಷ್ಟೇ ಸೇಮ್ ತರ್ಟಿ ಫೈವ್ ಡೇಸು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಕ್ಲಾಸ್ ಇರುತ್ತೆ ಇಲ್ಲ ನಾವು ಇತ್ತು ಬಿ ಟ್ಯೂಷನ್ನು ಕಲಿತೀವಿ ಅಂದರೆ ಇನ್ನೂ ಒಂದು ಫಾರ್ಟಿ ಫೈವ್ ಡೇಸ್ ಆಗುತ್ತೆ ಟೋಟಲ್ಲಾಗಿ ಎರಡು ಒಟ್ಟಿಗೆ ಕೂಡ ಜಾಯ್ನ್ ಆಗ್ಬೋದು ಇಲ್ಲ ನಾವು ಸಪ್ರೇಟ್ ಸಪ್ರೇಟಾಗಿ ಇದನ್ನು ಮುಗಿಸ್ಕೊಂಡು ಅದನ್ನು ಮಾಡ್ತೀವಿ ಅಂದರೆ ಅದಕ್ಕೂ ಕೂಡ ಜಾಯ್ನ್ ಆಗ್ಬೋದು ಅದು ನಿಮಗೇನೆ ಬಿಟ್ಟಿದ್ದು ಇನ್ನೂ ಹೆಚ್ಚಿನಾಗಿ ಏನಾದರೂ ಡೀಟೇಲ್ಸ್ ಎಲ್ಲ ಬೇಕು ಅಂತಂದರೆ ನಾನು ಹೇಳಿದ್ನಲ್ಲ ಆವಾಗಲೇ ನನ್ನ ನಂಬರ್ನಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅದರಲ್ಲಿ ನಾನು ನಿಮ್ಗೆ ಏನು ಬೇಕೋ ಅದನ್ನ ನಾನು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಿ ನೋಡ್ತಿರ್ಬೋದು ಫೈನಲ್ ಆಗಿ ನಮ್ಮ ಮುಹೂರ್ತಮ್ ಲುಕ್ಕಲ್ಲಿ ನಮ್ಮ ಮಾಡೆಲ್ ಈ ಥರ ಕಾಣಿಸ್ತಿದ್ರು ನನಗಂತೂ ತುಂಬಾ ಇಷ್ಟ ಆಯಿತು ಈ ಲುಕ್ಕು ಟ್ರೆಡಿಷನಲ್ ಲುಕ್ ಅಂದರೆ ಎಲ್ಲರಿಗೂ ಇಷ್ಟನೇ ಅಲ್ವಾ ಹಂಗಾಗಿ ನಮಗೂ ಕೂಡ ಇಷ್ಟ ಆಯಿತು ಅವ್ರಿಗೂ ಕೂಡ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಫೋಟೋಸು ಕೂಡ ಚೆನ್ನಾಗಿ ಬಂದಿತ್ತು ಹಾಗೆ ಇದು ನೆಕ್ಸ್ಟ್ ಡೇ ಫೋಟೋಶೂಟ್ ಎಲ್ಲ ಆದಮೇಲೆ ಅವ್ರದ್ದು ಪ್ರಾಕ್ಟೀಸ್ ಇತ್ತು ಇವತ್ತು ಬಂದು ಒಬ್ರಿಗೊಬ್ರು ಮೇಕಪ್ನ ಮಾಡ್ತಾ ಇದ್ದಾರೆ ಕೆಲವರು ಇನ್ನು ಕೆಲವರು ನಾವು ಸೆಲ್ಫ್ ಮಾಡ್ಕೊತೀವಿ ಅಂತ ಸೆಲ್ಫ್ ಕೂಡ ಮಾಡ್ತಿದ್ದಾರೆ ಅದೆಲ್ಲ ಅವರ ಕಂಫರ್ಟಿಗೆ ಬಿಟ್ಟಿದ್ದು ಇದೇ ಥರನೇ ಮಾಡಬೇಕಂತ ಏನು ರೂಲ್ಸ್ ಇಲ್ಲ ಫೈನಲ್ ಆಗಿ ಎಲ್ಲರ ಲುಕ್ ಈ ರೀತಿ ಕ್ರಿಯೇಟ್ ಆಗಿತ್ತು ನಾನೀಗ ಲಾಸ್ಟಲ್ಲಿ ವಾಟರ್ ಪ್ರೂಫ್ ಚೆಕ್ನ ಕೂಡ ಮಾಡ್ತಾ ಇತ್ತೀಚೆಗಂತೂ ಈ ವಾಟರ್ ಪ್ರೂಫ್ ಆರ್ ಸ್ವೆಟ್ ಪ್ರೂಫ್ ಆರ್ ರೆಸಿಸ್ಟೆನ್ಸ್ ಮೇಕಪ್ ಅಂತ ಏನು ಕರೀತಾರೆ ಅದು ಈಗ ಟ್ರೆಂಡ್ ಆಗ್ತಾ ಇದೆ ಈ ನಾಮಕರಣ ಫಂಕ್ಷನ್ ಆಗಿರ್ಬೋದು ಗೃಹ ಪ್ರವೇಶ ಆಗಿರ್ಬೋದು ಇಲ್ಲ ಮದುವೆ ಮುಹೂರ್ತಲ್ಲಿ ಈ ಥರ ಮೇಕಪ್ನ ಜಾಸ್ತಿ ಕೇಳ್ತಾರೆ ಹಂಗಾಗಿ ನಮ್ಮ ಸ್ಟೂಡೆಂಟ್ಸ್ಗೂ ಕೂಡ ಅದೆಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರು ನೋಡ್ತಿರ್ಬೋದು ನೀವೇ ಲೈವ್ ಆಗಿ ಎಲ್ಲರದು ಕೂಡ ಹಂಡ್ರೆಡ್ ಪರ್ಸೆಂಟ್ ಬಂದಿತ್ತು ಅಂತಲೇ ಹೇಳ್ಬೋದು ಯಾರ್ದು ಕೂಡ ಯಾವುದೇ ರೀತಿ ಸ್ಪ್ರೆಡ್ ಆಗೋದಾಗಿರ್ಬೋದು ಹಾಗೆ ಇರಲಿಲ್ಲ ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಹಾಗೆ ಹಾಗೆ ಇದು ಬಂದು ನನ್ನ ಮಗಂಗೆ ಇವತ್ತು ಕೃಷ್ಣನ್ ಡ್ರೆಸ್ನ ಹಾಕಬೇಕಿತ್ತು ಹಾಗೆ ನನ್ನ ಮಗನಿಗೆ ಎಲ್ ಕೆ ಜಿಯಲ್ಲಿ ಟೀಚರ್ ಆಗಿದ್ರು ಇವರು ರೂಪಾ ಮ್ಯಾಮ್ ಅಂದ್ಬಿಟ್ಟು ಅವ್ರ ಮಗಳಿಗೆ ಚಾಮುಂಡಿ ಗೆಟಪ್ನ ಹಾಕಬೇಕಿತ್ತು ಇವತ್ತು ಫ್ಯಾನ್ಸಿ ಡ್ರೆಸ್ ಅಂದ್ಬಿಟ್ಟು ಅವರು ಕೂಡ ಕರ್ಕೊಂಡ್ಬಂದಿದ್ರು ಆ ಮಗಳಿಗೆ ಫಸ್ಟ್ ರೆಡಿ ಮಾಡ್ತಿದ್ದೀನಿ ನನ್ನ ಮಗನಿಗೆ ಡ್ರೆಸ್ ಎಲ್ಲ ಹಾಕ್ಕೊಂಡು ಕರ್ಕೊಂಬಂದಿದ್ದೆ ಮನೆಯಿಂದನೇ ಆಮೇಲೆ ಇವರು ಬಂದರು ಅಷ್ಟೊತ್ತಿಗೆ ಈಗ ಅವ್ರನ್ನೂ ಕೂಡ ಒಟ್ಟಿಗೆ ಇಬ್ಬರನ್ನು ರೆಡಿ ಮಾಡಿ ಕಳಿಸ್ಬಿಡೋಣ ಅಂತ ರೆಡಿ ಮಾಡ್ತಾ ಇದ್ದೆ ನೋಡ್ತಿರ್ಬೋದು ಚಿಕ್ಕ ಮಕ್ಕಳಿಗೆ ಒಂದು ಕಡೆಯಿಂದ ಇದೆಲ್ಲ ಹಿಂಸೆ ಅನಿಸುತ್ತೆ ಬಟ್ ಆದರೆ ಈಗ ಅಪ್ಪ ಅಮ್ಮಂದಿರಿಗೆ ಒಂದು ಮೆಮೊರಿಯಾಗಿ ಇರಲಿ ಮಕ್ಳಿಗೆ ಇದು ಅಂದ್ಬಿಟ್ಟು ನಮ್ಗೊಂಥರ ಖುಷಿ ಮಾಡೋದಕ್ಕೆ ನಮ್ಮ ಚಾಮುಂಡಿ ರಿಯಾಕ್ಷನ್ ನೋಡಿ ಹೆಂಗಿದೆ ಅಂದ್ಬಿಟ್ಟು ಪಾಪ ಅದೇನು ಮಾತೇ ಆಡಲಿಲ್ಲ ಕೂತ್ಕೊಂಡು ಆರಾಮಾಗಿ ಮಾಡಿಸ್ಕೊಂತ ನನ್ನ ಮಗನಿಗೆ ಕಾವ್ಯ ತಿಂಡಿ ತಿನ್ನಿಸ್ತಿದ್ರು ನಾವು ಇವತ್ತು ಬೆಂಗಳೂರಿಗೆ ಹೋಗ್ಬೇಕಿತ್ತು ಪ್ರಾಡಕ್ಟ್ ಟೂರ್ಗೆ ಅಂದ್ಬಿಟ್ಟು ಒಂದು ಸೆವೆನ್ ತರ್ಟಿ ಏಯ್ಟ್ಗೆಲ್ಲ ಹೊಡ್ಬಿಡೋಣ ಅಂತ ಅಂದ್ಕೊಂಡ್ವಿ ಬಟ್ ಮಕ್ಳದ್ದು ಪ್ರೋಗ್ರಾಮ್ ಇದ್ದಿದ್ರಿಂದ ಅವ್ರನ್ನ ರೆಡಿ ಮಾಡಿ ಆದಷ್ಟು ಬೇಗ ಕಳಿಸ್ಬಿಟ್ಟು ಆಮೇಲೆ ಆಡೋಣ ಅಂತ ಡಿಸೈಡ್ ಮಾಡಿದ್ವಿ ಹಂಗಾಗಿ ಇವತ್ತು ನನ್ನ ಸ್ಟೂಡೆಂಟ್ಸ್ ಕೂಡ ಬಂದಿದ್ರು ಕೆಲವರು ಇಲ್ಲಿ ಹತ್ರದವ್ರು ಇಲ್ಲಿಗೆ ಬರ್ತಿದ್ದಾರೆ ಇನ್ನು ಕೆಲವರು ಅವರಿಗೆ ಎಲ್ಲಿ ನಿಯರ್ ಬೈ ಆಗುತ್ತೋ ಅಲ್ಲಿಂದ ಬರ್ತಿದ್ದಾರೆ ಎಲ್ಲಿ ಹೋದ್ವಿ ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತನೂ ಕೂಡ ಹಾಗೆ ವಿಡಿಯೋದಲ್ಲಿ ಇವತ್ತಿನ ವೀಡಿಯೋದಲ್ಲೇ ತೋರಿಸ್ಬಿಡ್ತೀನಿ ಫೈನಲ್ ಆಗಿ ಆ ಕೃಷ್ಣ ಮತ್ತು ಚಾಮುಂಡಿ ಇಬ್ಬರು ರೆಡಿಯಾದರು ನನ್ನ ಮಗನಿಗೆ ಡೈಲಾಗ್ ಎಲ್ಲ ಹೇಳ್ಕೊಟ್ಟಿದ್ಲು ನನ್ನ ಮಗಳು ಬಟ್ ಅವನು ಸ್ಟೇಜ್ ಮೇಲೆ ಬರೀ ಅವನ ಹೆಸರು ಸ್ಕೂಲ್ ನೇಮ್ ಅಷ್ಟೇ ಹೇಳದ್ನಂತೆ ಏನು ಮಾಡೋಕ್ಕಾಗಲ್ಲ ಪರವಾಗಿಲ್ಲ ಫಸ್ಟ್ ಟೈಮ್ ಅಲ್ವಾ ಸ್ಟೇಜ್ ಹತ್ತುತ್ತಾ ಇರೋದು ಅಲ್ಲಿ ಆ ಪೇರೆಂಟ್ಸ್ ಅಲೋ ಇರಲಿಲ್ಲ ಹಂಗಾಗಿ ನಾವು ಇವತ್ತು ಹೋಗೋಕ್ಕಾಗಲಿಲ್ಲ ಇದ್ದಿದ್ರು ಕೂಡ ಹೋಗೋಕ್ಕಾಗ್ತಿರ್ಲಿಲ್ಲ ಯಾಕಂದರೆ ನಾವು ಇವತ್ತು ಪ್ರಾಡಕ್ಟ್ ಟೂರ್ಗೆ ಅಂತ ಹೊರಟಿದ್ವಿ ಮ್ಯಾಮ್ ವಿಡಿಯೋ ಎಲ್ಲ ಮಾಡಿ ಕಳಿಸ್ತೀವಿ ಅಂತ ಹೇಳಿದರು ಬಟ್ ಅದರಲ್ಲಿ ಹೇಳೇ ಇಲ್ಲ ಜ್ಯುವೆಲ್ಸು ಮತ್ತು ಕಿರೀಟ ಎಲ್ಲ ಅದು ಕೂಡ ಹಾಕಿದ್ದೆ ಬಟ್ ಫೈನಲ್ ಆಗಿ ಫೋಟೋ ವಿಡಿಯೋ ತೆಗಿಯೋಕಲ್ಲಿ ಟೈಮೇ ಆಗಲಿಲ್ಲ ಆಟೋನ ಕರ್ಸ್ಬಿಟ್ಟು ಮ್ಯಾಮ್ನೇ ಅವರೇ ಕರ್ಕೊಂಡೋದ್ರು ನಮ್ಮ ಮಕ್ಳು ಕೂಡ ಇವತ್ತು ಇವ ವ್ಯಾನ್ ಹೊರಟೋಗಿತ್ತು ಇವರು ರೆಡಿ ಆಗೋಷ್ಟರಲ್ಲಿ ಹಂಗಾಗಿ ಅವರೇನೇ ಕರ್ಕೊಂಡೋದ್ರು ಹಾಗೆ ನಾವು ಇವಾಗ ರೆಡಿ ಆಗ್ತಿದ್ದೀವಿ ಪ್ರಾಡಕ್ಟ್ ಅವ್ರಿಗೆ ಹೋಗೋದಕ್ಕೆ ಅಂದ್ಬಿಟ್ಟು ಐಬ್ರೋಸ್ ಮಾಡಿಸ್ಬೇಕಿತ್ತು ಒಂದು ಸ್ವಲ್ಪ ಎಕ್ಸ್ಟ್ರಾಸ್ ಎಲ್ಲ ಬಂತು ಅಂದರೆ ಒಂಥರ ಅನ್ನಿಸ್ತಿರುತ್ತೆ ಹಾಗಾಗಿ ಕಾವ್ಯನೇ ಈಗ ಐಬ್ರೋಸ್ ಕೂಡ ಮಾಡ್ತಿದ್ದಾರೆ ತುಂಬಾ ಬೇಗನೆ ಕಲಿತ್ಕೊಂಡ್ರು ಪರವಾಗಿಲ್ಲ ನನಗೆ ಎಲ್ಲಪ್ಪ ಹೋಗೋದು ಎಲ್ಲಿ ಮಾಡಿಸೋದು ಅನ್ನೋ ಟೆನ್ಷನ್ ಇಲ್ಲ ಇವಾಗ ಆರಾಮಾಗಿ ಇವ್ರ ಹತ್ರನೇ ಮಾಡಿಸ್ಕೊಂಡು ಈಗ ನಾವು ಅಲ್ಲೇನೇ ಡ್ರೆಸ್ ಎಲ್ಲ ತಂದು ಇಟ್ಕೊಂಡಿದ್ದೆ ಈಗ ರೆಡಿ ಆಗಿಬಿಟ್ಟು ನಾವು ಕೂಡ ಹೊರಟಿದ್ದೀವಿ ಬೆಂಗಳೂರು ಕಡೆಗೆ ಒಂದು ನೈನ್ ಆಗಿತ್ತು ಅನ್ಸುತ್ತೆ ನೈನ್ ನೈನ್ ತರ್ಟಿ ಅಷ್ಟರಲ್ಲಿ ಎಲ್ಲರೂ ಕೂಡ ಹೊರಟ್ವಿ ಬೆಂಗಳೂರು ರೀಚ್ ಆಗೋ ಅಷ್ಟರಲ್ಲಿ ಲೆವೆನ್ ತರ್ಟಿ ಆಗೋಯಿತು ಸ್ವಲ್ಪ ಟ್ರಾಫಿಕ್ ಇತ್ತು ಹಾಗಾಗಿ ಸ್ವಲ್ಪ ಆಗೋಯ್ತು ಚಿಕ್ಕಪೇಟೆಗೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಹೊಟ್ಟೆ ತುಂಬ ತಿನ್ಕೊಂಡು ಹೋದರೆ ಬೆಟರು ಅಲ್ಲಿ ನಮ್ಗೆ ಅಷ್ಟು ಕಂಫರ್ಟ್ ಇರೋಲ್ಲ ತಿನ್ನೋದಕ್ಕೆಲ್ಲ ಎಲ್ಲೂ ಶಾಪ್ಗಳು ಕ್ಲೀನಾಗಿರೋಲ್ಲ ಹಂಗಾಗಿ ನಾವು ಮೆಜೆಸ್ಟಿಕಲ್ಲೇ ಇಳ್ಕೊಂಡು ಅಲ್ಲಿ ತಿಂಡಿ ಎಲ್ಲ ತಿಂದ್ಕೊಂಡು ನಾವಿವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಮೆಟ್ರೋ ಆರ್ ಬಸ್ಸಲ್ಲಿ ಹೋಗ್ಬೋದಿತ್ತು ಬಟ್ ಅಷ್ಟೆಷ್ಟು ದೂರ ಎಲ್ಲ ನಡ್ಕೊಂಡು ಹೋಗೋದಕ್ಕಿಂತ ಆರಾಮಾಗಿ ಆಟೋ ಮಾಡಿಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ಬಿಡೋಣ ಅಂತ ಹೋದ್ವಿ ಬಟ್ ಅಲ್ಲೂ ಅಷ್ಟೇ ಚಿಕ್ಕಪೇಟೆ ಒಳಗಡೆ ಎಲ್ಲ ಆಟೋಗಳ ಹೋಗೋದೇ ಇಲ್ಲ ಹಂಗಾಗಿ ಸ್ವಲ್ಪ ನಿಯರ್ ಬೈ ಇಳಿಸಿದ್ರು ಅಲ್ಲಿಂದ ಈಗ ನಾವು ವೈ ಬಸ್ ಸ್ಟೋರಿಗೆ ಇದ್ದೀವಿ ಎಲ್ಲ ಮೇಕಪ್ ಆರ್ಟಿಸ್ಟ್ಗಳು ಮೇಕಪ್ ಪ್ರಾಡಕ್ಟ್ಸ್ನ ಶಾಪಿಂಗ್ ಮಾಡೋದು ಇದೇ ಶಾಪಲ್ಲೇನೇವೆ ಹಂಗಾಗಿ ನಮ್ಮ ಸ್ಟೂಡೆಂಟ್ಸ್ಗೂ ಕೂಡ ಇಲ್ಲಿಗೆ ನಾನು ಕರ್ಕೊಂಡ್ಬಂದು ಪ್ರಾಡಕ್ಟ್ಸ್ನೆಲ್ಲ ಕೊಡಿಸ್ತಾ ಇದ್ದೀನಿ ಅವರಿಗೆ ಒಂದು ಫಸ್ಟ್ ಟೈಮ್ ಆಗಿರೋದ್ರಿಂದ ಅವರಿಗೆ ಒಂದು ಕಂಪ್ಲೀಟಾಗಿ ಅವರಿಗೆ ಒಂದು ನಾಲೆಡ್ಜನ್ನ ಕೊಡಬೇಕಾಗುತ್ತೆ ಯಾವ ಥರ ಪ್ರಾಡಕ್ಟ್ಸ್ನ ತಗೋಬೇಕು ಯಾವ ರೀತಿ ಚೂಸ್ ಮಾಡಬೇಕು ಅಂತ ಬೇರೆ ಕಡೆ ಎಲ್ಲ ಹೋದರೆ ನನಗೂ ಅಷ್ಟು ಕಂಫರ್ಟ್ ಇಲ್ಲ ನಾನು ನನ್ನ ಪ್ರೊಫೆಷ್ನಲ್ ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದ ನಾನು ಇದೇ ಶಾಪಲ್ಲೇನೆ ಪ್ರಾಡಕ್ಟ್ಸ್ ಎಲ್ಲ ತಗೊಳ್ಳೋದು ಹಾಗಾಗಿ ನಾನು ಯಾವ ರೀತಿ ಯೂಸ್ ಮಾಡ್ತಿದ್ದೀನಿ ನಾನು ಯಾವ ರೀತಿ ಶಾಪಿಂಗ್ ಮಾಡ್ತೀನಿ ಅನ್ನೋದನ್ನು ನಾನು ಸ್ಟೂಡೆಂಟ್ಸ್ಗೂ ಕೂಡ ತೋರಿಸಿಕೊಡೋಣ ಅಂದ್ಬಿಟ್ಟು ಇವತ್ತು ನಾನು ಕರ್ಕೊಂಬಂದಿದ್ದು ಈಗ ಅವ್ರು ಬಂದಿರ್ತಾರೆ ನಾನು ಯಾವ ರೀತಿ ವರ್ಕ್ನ ಮಾಡ್ತೀನಿ ಅದೇ ಥರ ಥರ ಕಲಿಬೇಕು ಅಂತ ಹಂಗಾಗಿ ನಾವು ನಾವು ಏನು ಯೂಸ್ ಮಾಡ್ತೀವೋ ಎಲ್ಲಿ ತಗೊಂತೀವೋ ಅದನ್ನೆಲ್ಲ ಅವ್ರಿಗೆ ತೋರಿಸ್ಕೊಟ್ರೆ ಅವ್ರಿಗೂ ಕೂಡ ಈಸಿ ಆಗುತ್ತೆ ಅಂದ್ಬಿಟ್ಟು ಇದೇ ಶಾಪ್ಗೆ ಕರ್ಕೊಂಬಂದು ಪ್ರಾಡಕ್ಟ್ಸ್ನೆಲ್ಲ ತಗೊ ತಗೊತಾ ಇದ್ದಾರೆ ಈಗ ಎಲ್ಲರೂ ಎಲ್ಲದನ್ನು ತಗೊಳ್ಲೇಬೇಕಂತನೂ ಏನಿಲ್ಲ ಅವರ ಬಜೆಟ್ಟಿಗೆ ತಕ್ಕಂಗೆ ಹಾಗೆ ಅವರು ನಾನು ಎಷ್ಟು ಕೆಲಸ ಮಾಡ್ಬೋದು ಅಂತ ಅವರಿಗೆ ನಂಬಿಕೆ ಈಗ ಬಂದಿದೆ ನೋಡಿ ಅದಕ್ಕೆ ತಕ್ಕ ಹಾಗೆ ಎಲ್ಲರೂ ಕೂಡ ಪ್ರಾಡಕ್ಟ್ಸ್ಗೆ ಇನ್ವೆಸ್ಟ್ ಮಾಡ್ಬೋದು ಕಲಿತಿದ ತಕ್ಷಣ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಅಂತ ಕೂಡ ನಾನು ಎಲ್ಲಿ ಹೇಳ್ತಾ ಇಲ್ಲ ಅವ್ರಿಗೆ ಏನು ಬೇಕು ಅವಶ್ಯಕತೆ ಇದೆ ಈಗ ಸದ್ಯ ಅಷ್ಟನ್ನು ತಗೊಳ್ಳಿ ಮಿಷಿನ್ಸ್ ಎಲ್ಲ ಏನಾದರೂ ಬೇಕಂತಂದರೆ ನಾನು ಅದನ್ನೇ ಯೂಸ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದ್ದೀನಿ ಕೆಲವರು ಅಷ್ಟೇ ಮಿಷಿನ್ಸು ಮತ್ತು ಲೈಟ್ ಎಲ್ಲದನ್ನು ತಗೊಂಡ್ರು ಹಾಗೆ ಇನ್ನು ಕೆಲವರು ಬ್ಯೂಟಿಷಿಯನ್ ಕ್ಲಾಸಸ್ ಕೂಡ ಕಂಪ್ಲೀಟ್ ಆಗಿದೆಯಲ್ಲ ಅದಕ್ಕೆ ಬೇಕಾದಂಥ ಐಟಮ್ಸ್ನು ಕೂಡ ಸ್ವಲ್ಪ ತಗೊಂಡ್ರು ಹಾಗೆ ಏರ್ 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 ಸ್ಟೈಲ್ಗೆ ಬೇಕಾದಂಥ ಮೆಷಿನ್ಸ್ಗಳಾಗಿರ್ಬೋದು ಅದನ್ನ ಎಲ್ಲದನ್ನೂ ಕೂಡ ನಾವು ಏನೇ ತೊಗೊತೀವಿ ಅಂದರೂ ಒಂದು ಸ್ವಲ್ಪ ಇಲ್ಲಿ ಚೆಕ್ ಮಾಡಿ ನೋಡಿ ತೊಗೋಬೇಕಾಗುತ್ತೆ ಮೇಕಪ್ ಪ್ರಾಡಕ್ಟ್ಸ್ಗಳನ್ನೂ ಅಷ್ಟೇ ಟ್ರೈಯಲ್ಲಿಗೆ ಕೊಡ್ತಾರೆ ಕೆಲವೊಂದನ್ನು ಕೊಡೋಲ್ಲ ಕೆಲವೊಂದನ್ನು ಕೊಡ್ತಾರೆ ಅದನ್ನು ಕೂಡ ಅಷ್ಟೇ ಶೇಡ್ಗಳನ್ನೆಲ್ಲ ನೋಡಿ ಚೆಕ್ ಮಾಡಿ ತೊಗೊಂಡ್ರೆ ಬೆಟರು ಯಾಕೆ ಅಂದರೆ ಕಾಸ್ಮೆಟಿಕ್ಸ್ ಎಲ್ಲ ನಿಮಗೆ ರಿಟರ್ನ್ ಎಲ್ಲ ಇರೋಲ್ಲ ಹಂಗಾಗಿ ಹಾಗೆ ಮಿಷಿನ್ಸು ಅಷ್ಟೇ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ನಮಗೆ ಈ ಮಿಷಿನ್ ಯೂಸ್ ಮಾಡೋದಕ್ಕೆ ಕಂಫರ್ಟ್ ಇದೆಯಾ ಅಂತ ನೋಡಿಕೊಂಡು ತಗೋಬೇಕಾಗುತ್ತೆ ಹಂಗಾಗಿ ಮತ್ತೆ ನಾವು ತಗೊಂಡೋದ್ಮೇಲೆ ಮತ್ತೆ ಪದೇ ಪದೇ ವಾಪಸ್ಸು ರಿಟರ್ನ್ ಅಂತೆಲ್ಲ ಬರೋಕ್ಕೂ ಕೂಡ ಆಗಲ್ಲ ಹಾಗಾಗಿ ಯಾವುದೇ ಅಂದರೂ ಒಂದು ಸಲ ಯೋಚನೆ ಮಾಡಿ ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಹೇಳಕ್ಕೆ ಇಷ್ಟ ಹಾಗೆ ಮಿಷಿನ್ಸ್ ಎಲ್ಲ ತಗೊಳ್ಳುವಾಗ ಗ್ಯಾರಂಟಿ ವಾರಂಟಿ ಎಲ್ಲ ಎಷ್ಟು ದಿನಕ್ಕಿದೆ ಅದನ್ನೆಲ್ಲ ನೋಡಿ ತಗೋಬೇಕಾಗುತ್ತೆ ಸುಮ್ಮನೆ ಬ್ಲೈಂಡ್ ಆಗಿ ತಗೊಳ್ಳೋದಲ್ಲ ಹಾಗೆ ಆನ್ಲೈನ್ ಅಲ್ಲಿ ಕೂಡ ಅಷ್ಟೇ ಕೆಲವರೆಲ್ಲ ಆನ್ಲೈನ್ ಶಾಪಿಂಗ್ನ ಇಷ್ಟಪಡ್ತಾರೆ ಆವಾಗಲೂ ಅಷ್ಟೇ ಶೇಡ್ಗಳಾಗಿರ್ಬೋದು ಅದನ್ನೆಲ್ಲ ಕ್ಲೀನ್ ನೋಡಿ ತಗೊಂಡ್ರೆ ಒಳ್ಳೇದು ಅಂತ ನಾವು ಫಸ್ಟ್ ಹೋಗಿದ್ದು ವೈಭವ್ ಸ್ಟೋರ್ಗೆ ಫಸ್ಟ್ ಇದ್ದಿದ್ದ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ಅಲ್ಲಿ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟರಲ್ಲಿ ನಾಲ್ಕು ಗಂಟೆ ಆಗೋಯ್ತು ಬಂದ ತಕ್ಷಣ ಎಲ್ಲರಿಗೂ ಕೂಡ ಶಾಪಿಂಗ್ ಮಾಡಿ ಸುಸ್ತಾಗಿದ್ರಲ್ಲ ಅಂದ್ಬಿಟ್ಟು ಈಗ ಊಟ ಮಾಡ್ತಾ ಇದ್ದೀವಿ ಅಲ್ಲೇ ಪಕ್ಕದಲ್ಲೇನೆ ಒಂದು ಹೋಟೆಲ್ ಇತ್ತು ನಾವು ಇಲ್ಲಿ ಬಂದಾಗೆಲ್ಲ ಬರ್ತಿದ್ವಿ ಬಟ್ ಇತ್ತೀಚೆಗೆ ಬಂದಿರಲಿಲ್ಲ ಅಲ್ಲೇನೆ ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಈಗ ನಾವು ಚಿಕ್ಕಪೇಟೆ ಕಡೆ ಹೋಗ್ತಾ ಇದೀವಿ ಇಲ್ಲಿ ಬಂದು ಏರ್ ಅಸೆಸರೀಸ್ನ ನ ತಗೊಳ್ಳೋಣ ಅಂದ್ಬಿಟ್ಟು ವೈಭವ್ ಸ್ಟೋರ್ ಅಲ್ಲೂ ಕೂಡ ಏರ್ ಅಸೆಸರಿಸ ಎಲ್ಲ ಬೆಲ್ಲಿದೆ ಬಟ್ ಸ್ವಲ್ಪ ಪ್ರೈಸ್ ಎಲ್ಲ ಜಾಸ್ತಿ ಅಂತ ಅನ್ನಿಸ್ತು ಬಟ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು ಪ್ರೈಸ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಹಂಗಾಗಿ ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡೋರಿಗೆ ಸ್ವಲ್ಪ ಬಜೆಟ್ನ ನೋಡ್ತಾರಲ್ವಾ ಹಂಗಾಗಿ ಎಲ್ಲಿ ಸಿಗುತ್ತೋ ಅಲ್ಲೇ ಕೊಡಿಸೋಣ ಅಂದ್ಬಿಟ್ಟು ನಾನು ರೆಗ್ಯುಲರ್ ಆಗಿ ತೊಗೊಳ್ಳೋ ಅಂಥ ಶಾಪ್ಗೆ ಕರ್ಕೊಂಬಂದೆ ಇಲ್ಲಿ ಕೆಲವೊಂದಷ್ಟು ಪ್ರಾಡಕ್ಟ್ಸ್ಗಳು ತುಂಬಾ ಚೆನ್ನಾಗಿ ಸಿಗುತ್ತೆ ಹಂಗಾಗಿ ಅಲ್ಲಿಗೆ ಕರ್ಕೊಂಡ್ಬಂದಿದ್ದೀನಿ ವೈಭವ್ ಸ್ಟೋರಲ್ಲಿ ಶಾಪಿಂಗ್ ಮಾಡೋ ಅಷ್ಟರಲ್ಲೇನೆ ಎಲ್ಲರೂ ಕೂಡ ಸುಸ್ತಾಗ್ಬಿಟ್ಟಿದ್ರು ಹೋಗ್ಬಿಡೋಣಪ್ಪ ಊರಿಗೆ ಅಂತ ಅನ್ನಿಸ್ತಿತ್ತು ಬಟ್ ನಾವು ಮತ್ತೊಂದು ಸಲ ಬರೋಕ್ಕಾಗಲ್ಲ ಇಷ್ಟೊಂದು ಜನ ಹಾಗೆ ಈಗ ನನ್ನ ಕರ್ತವ್ಯ ಇದು ನಾನು ಕರ್ಕೊಂಡು ಮೇಲೆ ನಂದು ಏನಿದೆ ಅದನ್ನೆಲ್ಲದೂ ಕೂಡ ಮುಗಿಸ್ಕೊಂಡೇ ಹೋಗೋಣ ಅಂದ್ಬಿಟ್ಟು ಹಾಗೆ ಕೆಲವರಿಗೆಲ್ಲ ಇದು ಬೇಕೇ ಬೇಕಲ್ವಾ ಬೇಸಿಕ್ಕು ಫುಲ್ಲು ಎಲ್ಲದೂ ಅಲ್ಲ ಬೇಸಿಕ್ಕಾಗಿ ನಾವು ಒಂದು ವರ್ಕನ್ನ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಏನು ಬೇಕು ತುಂಬ ನೆಸಸರಿ ಏನಿದೆ ಅದನ್ನಾದರೂ ಕೊಡಿಸ್ಲೇಬೇಕು ಅಂದ್ಬಿಟ್ಟು ನಾವು ಮತ್ತೆ ಇಷ್ಟು ದೂರ ಬಂದಿದ್ದು ಸುಮಾರು ಒಂದು ಕಿಲೋಮೀಟರ್ವರೆಗೂ ಅಲ್ಲಿ ಬರಬೇಕಾಗಿತ್ತು ಬಟ್ ಅವತ್ತಂತೂ ಈಗ ವರಮಾಲಕ್ಷ್ಮಿ ಸೀಸನ್ ಬೇರೆ ನಡೀತಿರೋದ್ರಿಂದ ಯಾವ ರೋಡು ಕೂಡ ಖಾಲಿ ಇರೋಲ್ಲ ಸಿಕ್ಕಾ ಜನ ಇದ್ದರು ಆ ಟೈಮಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ ಹಂಗಾಗಿ ಅದನ್ನ ನಾನೇನು ತೋರ್ಸೋಕೆ ಹೋಗಿಲ್ಲ ಎರಡರದು ಇವತ್ತು ವೈಭವ್ ಸ್ಟೋರಲ್ಲೇ ಆಲ್ಮೋಸ್ಟು ನಾಲ್ಕು ನಾಲ್ಕು ಒಬ್ರು ಒಂದು ಇಬ್ಬರದ್ದು ನಾಲ್ಕು ಬ್ಯಾಗ್ ಆಯಿತು ಇನ್ನೊಬ್ರದ್ದು ಎರಡೆರಡು ಇನ್ನೊಬ್ರದ್ದು ಒಂದು ಆ ಥರ ಲಗೇಜ್ಗಳೆಲ್ಲ ಇತ್ತು ಒಬ್ಬರೇ ಎಲ್ಲದನ್ನು ಕ್ಯಾರಿ ಮಾಡೋಕ್ಕಾಗಲ್ಲ ಅಲ್ವಾ ಒಬ್ರಿಗೊಬ್ರು ಎಲ್ಲದನ್ನು ಇಟ್ಕೊಂಡು ಬಂದಿದ್ರಿಂದ ಅಲ್ಲೆಲ್ಲ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಹಾಗೆ ಇನ್ನೊಬ್ರು ಜ್ಯುವೆಲ್ಸ್ ಸೆಟ್ಗಳನ್ನೂ ಕೂಡ ತಗೊಂತೀವಿ ಅಂತ ಅಂದರು ಹಂಗಾಗಿ ಅಲ್ಲೇ ಒಂದು ಹೋಲ್ಸೇಲ್ ಶಾಪ್ಗೆ ಕರ್ಕೊಂಡು ಹೋದೆ ಅಲ್ಲಿ ಅವರಿಗೆ ಜುವೆಲ್ಸ್ನೂ ಕೂಡ ಇವಾಗ ತಗೊತಾ ಇದ್ದೀವಿ ಪರವಾಗಿಲ್ಲ ಇದೆಲ್ಲ ಬಂದು ಪ್ರೀಮಿಯಂ ಕ್ವಾಲಿಟಿ ಜ್ಯುವೆಲರಿ ಸೆಟ್ಗಳು ಅಂದರೆ ತುಂಬ ಕಾಸ್ಟ್ಲಿನೂ ಅಲ್ಲ ತುಂಬ ಕಡಿಮೆನೂ ಅಲ್ಲ ಒಂದು ಮೀಡಿಯಮ್ ರೇಂಜಲ್ಲಿ ಸಿಗುವಂಥ ಜ್ಯುವೆಲರಿ ಪ್ರಾಡಕ್ಟ್ಗಳು ಚೆನ್ನಾಗಿರುತ್ತೆ ಪಾ ಸಾಕು ನಮಗೆ ಈ ಕ ಈ ಥರದ್ದು ಅಂತ ಅಂದರು ಹಂಗಾಗಿ ಇಲ್ಲಿ ಕೊಡ್ಸೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ಸೆಟ್ಗಳೆಲ್ಲ ಚೆನ್ನಾಗಿತ್ತು ಪರವಾಗಿಲ್ಲ ತಗೋಬೋದು ಅಂತ ಅನ್ನಿಸ್ತು ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಈ ಥರ ಏನಾದರೂ ನಿಮಗೂ ಬೇಕು ಅಂತ ಅನಿಸಿದ್ರೆ ನಂಗೆ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೆ ಶಾಪ್ದು ಡೀಟೇಲ್ಸ್ನ ಕೊಡ್ತೀನಿ ನನಗಂತೂ ಓಕೆ ಅಂತ ಅನ್ನಿಸ್ತು ಬ್ರೈಡಲ್ ಸೆಟ್ಗಳೆಲ್ಲ ಚೆನ್ನಾಗಿತ್ತು ತುಂಬ ಸ್ವಲ್ಪ ಕ್ವಾಲಿಟಿ ಇನ್ನೂ ಚೆನ್ನಾಗಿರೋದು ನೋಡ್ತೀವಿ ಅಂದರೆ ಒಂದೊಂದು ಸೆಟ್ ಬಂದು ಫಿಫ್ಟೀನ್ ತೌಸಂಡ್ ಟ್ವೆಂಟಿ ತೌಸಂಡ್ ಆ ಥರ ಆಗುತ್ತೆ ಬಟ್ ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಇಲ್ಲಿ ಬಂದು ಈ ಶಾಪಲ್ಲಿ ನಿಮಗೆ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಏಯ್ಟು ಟೆನ್ನು ಅಲ್ಲಿವರೆಗೂ ಬ್ರೈಡಲ್ ಸೆಟ್ಗಳೆಲ್ಲ ಚೆನ್ನಾಗಿ ಸಿಗುತ್ತೆ ಒಂದೊಂದು ಒಂದೊಂದು ಪ್ರೈಸ್ ಇರುತ್ತೆ ಇದೇ ಥರ ಅಂತ ಹೇಳೋಕ್ಕಾಗಲ್ಲ ಹಾಗೆ ನನ್ನ ಒಬ್ಬರು ಕಸ್ಟಮರು ನನಗೊಂದು ಈ ಥರ ಸರ ಬೇಕು ಅಂತ ಕೇಳಿದ್ರು ನೀವು ಓದಕ್ಕೆ ತಂದುಕೊಡಿ ಅಂತ ಹಾಗಾಗಿ ಅದನ್ನು ಕೂಡ ಒಂದು ತಗೊಂಡೆ ಅಲ್ಲೇ ನಾನು ಹಾಗೆ ಇನ್ನೊಬ್ಬರು ಅವರು ಕೂಡ ಜ್ಯುವೆಲ್ಸ್ನ ನೋಡ್ತೀವಿ ಅವಾಗೆ ಜಡೆ ಬಂಗಾರ ಎಲ್ಲ ಬೇಕು ಅಂತ ಅಂದರು ಸರಿ ನೋಡೋಣ ಅಂದ್ಬಿಟ್ಟು ಬಂದ್ವಿ ಹಾಗೆ ಅಲ್ಲಿ ಜಡೆ ಬಂಗಾರಕ್ಕೆ ಇದ್ದಿದ್ದ ಪ್ರೈಸ್ಗೂ ಜ್ಯುವೆಲ್ಸ್ ಸೆಟ್ಗೂ ತುಂಬಾ ಡಿಫ್ರೆನ್ಸ್ ಇತ್ತು ಯಾಕೆಂದರೆ ಪ್ರೈಸು ಒಂದು ಜಡೆಗೆ ಕೊಡೋದಕ್ಕಿಂತ ಒಂದು ಜ್ಯುವೆಲ್ ಸೆಟ್ನೇ ತಗೊಬಿಡ್ಬೋದಿತ್ತು ಹಂಗಾಗಿ ಅವರು ಫೈನಲಾಗಿ ಡಿಸೈಡ್ ಆಗಿ ಜ್ಯುವೆಲ್ ಸೆಟ್ನ ತೊಗೊಂಡ್ರು ಈಗ ನಾವು ಅಲ್ಲಿಂದ ಎಲ್ಲ ಹೊರಟಿದ್ದೀವಿ ಒಂದು ಸೆವೆನ್ ಆಗೋಗಿತ್ತು ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ನಾವು ಚಿಕ್ಕಪೇಟೆಯಿಂದ ಹೊರಗಡೆ ಬರೋ ಅಷ್ಟರಲ್ಲಿ ಲಗೇಜ್ ಮಾತ್ರ ಹೆವಿ ಇತ್ತು ಎರಡು ಆಟೋ ಮಾಡಿಕೊಂಡು ಮೆಜೆಸ್ಟಿಕ್ಕಿಗೆ ಬಂದ್ವಿ ಅಲ್ಲಿಂದ ಈಗ ನಾವು ನಮ್ಮ ಕುಣಿಗಲ್ ಕಡೆ ಬಸ್ ಹತ್ತೋಣ ಅಂದ್ಬಿಟ್ಟು ಬರ್ತಾಯಿದ್ದೀವಿ ಎಲ್ಲರೂ ಕುಣಿಗಲ್ಗೇನೆ ಬಂದ್ವಿ ಒಬ್ಬರು ನೆಲ್ಮಂಗ್ಲದಲ್ಲಿ ಇಳ್ಕೊಂಡ್ರು ಇವರು ಅನು ಅವರು ನೆಲ್ಮಂಗ್ಲದಲ್ಲಿ ಇಳ್ಕೊಂಡ್ರು ಬೇರೆಯವರೆಲ್ಲ ಎಲ್ಲರೂ ಕೂಡ ಕುಣಿಗಲ್ಗೇನೆ ಬಂದ್ವಿ ನಾವು ಕುಣಿಗಲಿಗೆ ರೀಚ್ ಆಗೋ ಅಷ್ಟರಲ್ಲಿ ನೈನ್ ತರ್ಟಿ ಟೆನ್ ಆಗೋಗಿತ್ತು ಏನು ಮಾಡೋಕ್ಕಾಗಲ್ಲ ನಾವು ಚಿಕ್ಕಪೇಟೆಯಿಂದ ಬೇಗ ಬಂದಿರೋ ಅಂಥದ್ದು ಒಂದು ದಿನವೂ ಕೂಡ ಇಲ್ಲ ಲೇಟ್ ಆಗೇ ಆಗುತ್ತೆ ಅದು ಇಷ್ಟು ಜನ ಹೋದಾಗ ಲೇಟ್ ಆಗೇ ಆಗುತ್ತೆ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಈ ವಿಡಿಯೋ ಯಾರಿಗಾದ್ರೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಸಿದ್ರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ನಾನು ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ